ಭಿನ್ನರಾಶಿಗಳ ವಿಭಜನೆಯನ್ನು ದೃಷ್ಟೀಕರಿಸುವುದು ಈಗ ಇಲ್ಲಿ ಭಿನ್ನರಾಶಿಯನ್ನು ಕೊಟ್ಟಿದ್ದಾರೆ ಈ ಒಂದು ಭಿನ್ನರಾಶಿಗಳ ಒಂದು ವಿಭಜನೆಯನ್ನು ನಾವು ದೃಷ್ಟೀಕರಿಸೋದು ಹೇಗೆ ಅನ್ನೋದನ್ನು ನೋಡೋಣ ಒಂದು ಭಿನ್ನರಾಶಿಯನ್ನು ಕೊಟ್ಟಿದ್ದಾರೆ ಆ ಭಿನ್ನರಾಶಿಯನ್ನು ಈಗ ನಾನಿಲ್ಲಿ ಬರೀತಾ ಇದ್ದೀನಿ ಕೊಟ್ಟಿರುವಂತಹ ಭಿನ್ನರಾಶಿ ಏಳು ಬೈ ಒಂಬತ್ತು ಅಥವಾ ಒಂಬತ್ತನೇ ಏಳು ಈ ಭಿನ್ನರಾಶಿಯ ವಿಭಜನೆಯನ್ನು ದೃಷ್ಟೀಕರಿಸುವಂಥದ್ದು ಹೇಗೆ ಒಂದು ಉದಾಹರಣೆ ನೋಡೋಣ ಫಸ್ಟಲ್ಲಿ ಒಂಬತ್ತು ಭಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಭಾಗ ತೆಗೆದುಕೊಂಡಿದ್ದೀವಿ ಇದರಲ್ಲಿ ಏಳು ಭಾಗಕ್ಕೆ ಬಣ್ಣವನ್ನು ಹಾಕೋಣ ಇದಕ್ಕೆ ಏಳು ಭಾಗಕ್ಕೆ ಬಣ್ಣವನ್ನು ಹಾಕೋಣ ಏಳು ಭಾಗಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಭಾಗಕ್ಕೆ ಬಣ್ಣವನ್ನು ಹಾಕಿದ್ದೇವೆ ಈಗ ಅದೇ ರೀತಿ ಇದೇ ಒಂಬತ್ತನೇ ಏಳನ್ನು ಬೇರೆ ಬೇರೆಯಾಗಿ ವಿಭಜನೆ ಮಾಡಿ ಬರೆದಾಗ ಹೇಗಿರುತ್ತೆ ಅಂತ ಒಂದು ಸರಿ ಗಮನಿಸಿ ಬೇರೆ ಬೇರೆಯಾಗಿ ಬರೆದು ವಿಭಜನೆ ಮಾಡಿದಾಗ ಈಗ ಇದನ್ನು ನಾವು ಒಂಬತ್ತು ಹಾಗೆ ಬರ್ಕೊಡೋಣ ಒಂಬತ್ತು ಭಾಗ ಅದರಲ್ಲಿ ಒಂಬತ್ತನೇ ಎರಡು ಪ್ಲಸ್ ಒಂಬತ್ತನೇ ಮೂರು ಪ್ಲಸ್ ಒಂಬತ್ತನೇ ಎರಡು ಅಂತ ತೆಗೆದುಕೊಳ್ಳೋಣ ಈಗ ತಗೊಂಡ್ಬಿಟ್ಟು ಪ್ರತಿಯೊಂದಕ್ಕೂ ಪ್ರತ್ಯೇಕವಾಗಿ ಒಂದು ಬಣ್ಣವನ್ನು ಹಾಕೋಣ ನೋಡಿ ಇದು ವಿಭಜನೆ ಮಾಡಿದಾಗ ಹಾಗೆ ಕಾಣುತ್ತಾ ಅಂತ ಒಂದು ಸರಿ ಯೋಚನೆ ಮಾಡಿ ಇಲ್ಲಿ ಗಮನಿಸಿ ಇಲ್ಲಿ ಒಂಬತ್ತನೇ ಎರಡು ಅಂದರೆ ಎರಡು ಭಾಗಕ್ಕೆ ಬಣ್ಣವನ್ನು ಹಾಕೋಣ ನಂತರ ಮತ್ತೆ ಮೂರು ಭಾಗ ಮತ್ತು ಮೂರು ಭಾಗವನ್ನು ತೆಗೆದುಕೊಳ್ಳೋಣ ಒಂದು ಎರಡು ಮೂರು ಮೂರು ಭಾಗವನ್ನು ತೆಗೆದುಕೊಂಡಿದ್ದೇವೆ ನಂತರ ಎರಡು ಭಾಗವನ್ನು ತೆಗೆದುಕೊಳ್ತಾ ಇದ್ದೀವಿ ನಂತರ ಎರಡು ಭಾಗ ಒಂದು ಎರಡು ನೋಡಿ ಇಲ್ಲಿ ಈ ಭಿನ್ನರಾಶಿಗಳನ್ನು ವಿಭಜನೆ ಮಾಡಿದಾಗಲೂ ಸಹ ಇಲ್ಲಿ ಎಷ್ಟು ಇಲ್ಲೂ ಎಷ್ಟಪ್ಪ ಅಂದರೆ ಇದನ್ನು ಅಂಶಗಳನ್ನು ಕೂಡ್ಕೊಳ್ಳಿ ಛೇದಗಳ ಸಮ ಇರೋದರಿಂದ ಅಂಶಗಳನ್ನು ಕೂಡ್ಕೊಳ್ಳಿ ಎರಡು ಮೂರು ಐದು ಐದು ಎರಡು ಏಳು ಇದು ಈಕ್ವಲ್ ಏನಾಗುತ್ತೆ ಏಳು ಬೈ ಒಂಬತ್ತೇ ಆಗತ್ತೆ ಅಥವಾ ಒಂಬತ್ತನೇ ಏಳೇ ಆಗತ್ತೆ ಈಗ ಮೂರು ಈಗ ನಾಲ್ಕು ಭಿನ್ನರಾಶಿಗಳನ್ನಾಗಿ ಮಾಡಿ ಕೂಡಿಕೊಳ್ಳೋಣ ಮೊದಲನೇದಾಗಿ ಒಂಬತ್ತನೇ ಒಂದು ಪ್ಲಸ್ ಒಂಬತ್ತನೇ ಎರಡು ತೆಗೆದುಕೊಂಡಿದ್ದೇನೆ ನಂತರ ಒಂಬತ್ತನೇ ನಾಲ್ಕು ತೆಗೆದುಕೊಂಡಿದ್ದೇನೆ ಈಗ ಒಂದು ಎರಡು ಮೂರು ಮೂರು ನಾಲ್ಕು ಏಳು ಏಳು ಆಗೋಯ್ತು ಇನ್ನು ಇಲ್ಲಿ ನಮ್ಗೆ ಏಳೇ ಬರಬೇಕು ಅಂದರೆ ಇಲ್ಲಿ ಏನು ಹಾಕೊಳ್ಳೋದು ಸೊನ್ನೆ ಸೊನ್ನೆಯನ್ನು ಹಾಕೊಳ್ಳೋಣ ಸಮಸ್ಯೆ ಏನಿಲ್ಲ ಸೊನ್ನೆ ಬೈ ಒಂಬತ್ತು ಅಥವಾ ಒಂಬತ್ತನೇ ಸೊನ್ನೆ ಅದನ್ನು ಬೇಕಾದ್ರೆ ತಗೊಳ್ಬೋದು ಈಗ ಅದಕ್ಕೆ ಒಂದು ಬಣ್ಣವನ್ನು ಹಾಕೋಣ ಈಗ ಮೊದಲನೇದಾಗಿ ಒಂಬತ್ತನೇ ಒಂದು ಒಂಬತ್ತರಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ಹಾಕಬೇಕು ಒಂಬತ್ತರಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ಹಾಕ್ತಾ ಇದ್ದೀವಿ ನೋಡಿ ಒಂಬತ್ತರಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ ನೆಕ್ಸ್ಟು ಒಂಬತ್ತರಲ್ಲಿ ಎರಡು ಭಾಗಕ್ಕೆ ಬಣ್ಣವನ್ನು ಹಾಕಬೇಕು ಒಂಬತ್ತರಲ್ಲಿ ಎರಡು ಭಾಗಕ್ಕೆ ಬಣ್ಣವನ್ನು ಹಾಕ್ತಾ ಇದ್ದೀವಿ ಒಂದು ಎರಡು ಎರಡು ಭಾಗಕ್ಕೆ ಬಣ್ಣ ಹಾಕ್ತಾ ಇದ್ದೀವಿ ನೆಕ್ಸ್ಟ್ ಒಂಬತ್ತರಲ್ಲಿ ಮತ್ತೆ ನಾಲ್ಕು ಭಾಗಕ್ಕೆ ಬಣ್ಣ ಹಾಕ್ತಾ ಇದ್ದೀವಿ ಒಂದು ಎರಡು ಮೂರು ನಾಲ್ಕು ಈಗಲೂ ಸಹ ಇಲ್ಲಿ ಎರಡು ಖಾಲಿ ಉಳಿದಿದೆ ಇಲ್ಲೂ ಎರಡು ಖಾಲಿ ಉಳಿದಿದೆ ಎರಡು ಇಲ್ಲೂ ಎರಡು ಖಾಲಿ ಉಳಿದಿದೆ ಇಲ್ಲಿ ನಾಲ್ಕು ಭಿನ್ನರಾಶಿಗಳು ಒಂಬತ್ತನೇ ಸೊನ್ನೆ ಸೊನ್ನೆ ಅಂದರೆ ಯಾವುದಕ್ಕೂ ಬಣ್ಣ ಹಾಕಬೇಡಿ ಅಂತ ಅಂದರೆ ಈ ರೀತಿಯಾಗಿ ನಾವು ಭಿನ್ನರಾಶಿಗಳ ವಿಭಜನೆಯನ್ನು ದೃಷ್ಟೀಕರಿಸ್ತೀವಿ ಒಂದೇ ಭಿನ್ನರಾಶಿ ನೋಡಿ ಹಲವಾರು ಭಿನ್ನರಾಶಿಗಳಾಗಿ ನಾವು ವಿಭಜನೆ ಮಾಡಿ ಅದನ್ನು ಬರೆದಾಗಲೂ ಸಹ ಯಾವುದೇ ವ್ಯತ್ಯಾಸವನ್ನು ನಾವು ಕಾಣೋದಿಲ್ಲ